ಒಂದು ಇವತ್ತು ಬೆಳಗಾವಿ ದಕ್ಷಿಣ ಶಾಸಕರಾಗಿರ್ತಕ್ಕಂತ ಅಭಯ ಪಾಟೀಲ್ರು ಮತ್ತು ನಾನು ಅಲ್ಲಿ ನಮ್ಮ ಅನಿಲ್ ಬೆನ್ಕೆ ಅವರು ಬರಬೇಕಾಗಿತ್ತು ಅವ್ರು ಯಾವುದೋ ಕೆಲಸದ ಒತ್ತಡದಿಂದ ಇವತ್ತು ಬರೋಕ್ಕಾಗಲಿಲ್ಲ ಅವರಿಗೆ ಮುಖ್ಯಮಂತ್ರಿಗಳನ್ನ ಉದ್ಯಮಿಗಳ ಜೊತೆ ನಾವು ಭೇಟಿ ಮಾಡಿದೀವಿ ಒಂದು ಬೆಳಗಾವಿಯೊಳಗೆ ಮೇಜರ್ ಆಗಿ ಪೌಂಡ್ರಿ ಕ್ಲಸ್ಟರ್ ನಮ್ಮದು ಭಾಳ ದೊಡ್ಡ ಪ್ರಮಾಣ ಇದೆ ಹೀಗಾಗಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಆಟೋಮೊಬೈಲ್ ಇಂಡಸ್ಟ್ರಿ ಬರಬೇಕು ಅನ್ನುವಂಥದ್ದು ಭಾಳ ದೊಡ್ಡ ಬೇಡಿಕೆ ಇದೆ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ಅದಕ್ಕೆ ಅವರು ಪೂರಕವಾಗಿ ಸ್ಪಂದಿಸಿದ್ದಾರೆ ಮತ್ತು ಹೊಸ ಲೇಔಟ್ಗಳನ್ನು ಇಂಡಸ್ಟ್ರಿ ಲೇಔಟ್ಗಳನ್ನು ಮಾಡಬೇಕಾದಂಥ ಅಗತ್ಯ ಇದೆ ಅದು ಈಗಿರ್ತಕ್ಕಂಥ ಇಂಡಸ್ಟ್ರಿಗೆ ಹತ್ತಿರನ ಜಮೀನು ಗುರುತಿಸಿ ಮಾಡಬೇಕನ್ನುವಂಥ ಒಂದು ವಿನಂತಿಯನ್ನು ಅವ್ರು ಮಾಡಿದ್ದೀವಿ ನೀವು ಜಮೀನು ಗುರುತಿಸಿರಿ ನಾನು ಅದಕ್ಕೆ ಮಂಜೂರಾತಿ ಮಾಡ್ತೇನೆ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ ಇತ್ತೀಚೆಗೆ ಗೋವಾ ಮುಖ್ಯಮಂತ್ರಿಗಳು ಕರ್ನಾಟಕಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಬೆಳಗಾವಿ ಚೇಂಬರ್ ಆಫ್ ಕಾಮರ್ಸ್ಗೂ ಕೂಡ ಅವರು ಭೇಟಿ ಕೊಟ್ಟಿದ್ರಂತೆ ಆವಾಗ ಅವರು ಆಹ್ವಾನ ಕೊಟ್ಟಿದ್ದಾರೆ ನಮ್ಮೆಲ್ಲ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಇಲ್ಲ ನೀವು ನಮ್ಮ ಕಡೆ ಬರ್ರಿ ನಾವು ಅಂದರೆ ಪಕ್ಕದ ನಮ್ಗೆ 150 ಕಿಲೋಮೀಟರ್ ದೂರ ಸರ್ ಭಾಳಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಬರ್ರಿ ಅಂತೇಳಿ ಅವರು ಆಗ್ರಹ ಕೊಟ್ಟಿದ್ದರಿಂದ ಅವರು ಭಾಳಷ್ಟು ಇಂಡಸ್ಟ್ರಿಯಲಿಸ್ಟ್ಗಳು ನಮ್ಮನ್ನು ಭೇಟಿಯಾಗಿ ಈ ರೀತಿ ಅವ್ರದ್ದು ಆಹ್ವಾನ ಅದ ನೀವ್ಯಾಕೆ ನೀವು ಇದನ್ನ ಮಾಡಬಾರ್ದು ಅಂತೇಳಿ ಹೀಗಾಗಿ ಇವತ್ತು ಮುಖ್ಯಮಂತ್ರಿ ಗಮನಕ್ಕೆಲ್ಲ ತಂದಿದ್ದೀವಿ ಪಕ್ಕದ ಮಹಾರಾಷ್ಟ್ರ ಇದೆ ನಮ್ಮ ಪಕ್ಕದಲ್ಲಿ ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಇಂಡಸ್ಟ್ರಿಯಲಿಸ್ಟ್ಗಳನ್ನ ಸೆಳೀತಕ್ಕಂಥ ಕೆಲಸ ಮಾಡಿದ್ದಾರೆ ಹೀಗಾಗಿ ನಮ್ಮ ರಾಜ್ಯದ ಉದ್ಯಮಿಗಳನ್ನು ನಾವು ಬಿಟ್ಟು ಕೊಡಬಾರ್ದು ಅವ್ರಿಗೇನೇನು ಮೂಲಭೂತ ಸೌಲಭ್ಯಗಳು ಬೇಕಾಗ್ತಾವೋ ಅನುಕೂಲಗಳು ಬೇಕಾಗ್ತಾವೋ ಅದನ್ನು ಕೊಡಬೇಕಂತೇಳಿ ಇವತ್ತು ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿದಾಗ ಅವರು ಕೂಡ ಬೆಳಗಾವಿ ಬಗ್ಗೆ ಹಿಂದೆ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದರು ಭಾಳಷ್ಟು ಅನುಭವ ಅದ ಅವರು ಒಪ್ಕೊಂಡಿದ್ದಾರೆ ಅಂದರೆ ಈಗ ನಮ್ಮದು ಸ್ಪೆಷಲ್ ಎಕನಾಮಿಕ್ ಜೋನ್ ಏನಿತ್ತು ಆ ಏರಿಯಾದಲ್ಲೇ ಇನ್ನೂ ಹೆಚ್ಚು ನಮಗೆ ಮಾಡಲಿಕ್ಕೆ ಅವಕಾಶ ಇದೆ ಅದರ ಅಪೋಸಿಟ್ ಲೈನ್ದಲ್ಲಿ ಅದನ್ನು ಉಪಯೋಗ ತೊಗೊಂಡು ಅಂತಕ್ಕಂಥ ಮಾತನ್ನು ಹೇಳಿದರೆ ಪೂರಕವಾಗಿ ಇದನ್ನು ಮಾಡಿದ್ದಾರೆ ಅದಲ್ಲದೆ ESIC ಆಸ್ಪತ್ರೆಯನ್ನು ಕೇಳಿದ್ವಿ 100-bed ಆಸ್ಪತ್ರೆಯನ್ನು ಅದು ಕೇಂದ್ರ ಸರ್ಕಾರದ್ದು ಅಂದರೆ ಅದಕ್ಕೆ 5 ಎಕರೆ ಜಮೀನನ್ನು ಕೂಡ ನಾವು ಈಗಾಗಲೇ ಮಂಜೂರು ಮಾಡಿದ್ವಿ ಆದರೆ ರಾಜ್ಯ ಸರ್ಕಾರದಿಂದ ಶಿಫಾರಸು ಹೋಗಬೇಕಾಗಿತ್ತು ಆಲ್ರೆಡಿ ನಾವು ಕಳಿಸಿದ್ದೀವಿ ಮತ್ತು ಇನ್ನೊಂದು ಸಲ ಬಂದಾಗ ನಿನ್ನ ಕರ್ಕೊಂಡೋಗಿ ಭೇಟಿ ಮಾಡ್ತೇನೆ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ ಮತ್ತು ರಕ್ಷಣಾ ಇಲಾಖೆ ಸುಮಾರು 724 ಎಕರೆ ಜಮೀನು ಅದು ನಮ್ಮದು ಕರ್ನಾಟಕ ಸರ್ಕಾರದ್ದು ಬೆಳಗಾವಿದು ಅಲ್ಲೇ ಅವರು ಜಮೀನು ಅವರು ಕಬ್ಜ ಇಟ್ಕೊಂಡಿದ್ದಾರೆ ಅವರು ರಕ್ಷಣಾ ಇಲಾಖೆ ಮಂತ್ರಿಗಳು ನಾನು ಭೇಟಿಯಾದಾಗ ಅವ್ರು ಹೇಳಿದ್ರು ಇದು ನಮ್ಮದೇ ಜಮೀನು ಅಂತ ಹೇಳಿದರು ಅವ್ರ ಕಡೆ ಯಾವುದೂ ದಾಖಲೆ ಇಲ್ಲ ನಮ್ಮ ಕಡೆ ದಾಖಲೆ ಇದಾವೆ ಜಮೀನು ನಮ್ಮದು ನಮ್ಮ ಬೆಳಗಾವಿ ಡೆವಲಪ್ಮೆಂಟ್ ಕೊಡ್ರಂತೇಳಿ ಇಲ್ಲ ಇದು ಆರ್ಮಿಗೆ ಸಂಬಂಧಪಟ್ಟಂಥದ್ದು ಅಂತ ಅವ್ರ ವಾದ ಹೀಗಾಗಿ ಮುಖ್ಯಮಂತ್ರಿಗಳಿಗೆ ಹೇಳಿದ್ವಿ ನಮ್ಮ ಹಂತದಾಗ ಅದು ಪ್ರೆಷರ್ ಆಗೋದಿಲ್ಲ ಖಾಲಿ ಇದೆ ಅದು ಪ್ರೆಷರ್ ಆಗೋದಿಲ್ಲ ಮುಖ್ಯಮಂತ್ರಿಗಳು ನೀವೇ ಇದನ್ನು ಮಾಡ್ಬೇಕಂತ ಹೇಳಿದಾಗ ಅವ್ರು ನಾನು ಮುಂದಿನ ಸಲ ಭೇಟಿ ಕೊಟ್ಟಾಗ ರಕ್ಷಣಾ ಮಂತ್ರಿಗಳ ಜೊತೆ ನಾನು ಬರ್ತೀನಿ ನೀವೆಲ್ಲ ಬರ್ರಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ರೀತಿ ವಿಮಾನ ನಿಲ್ದಾಣ ಸುಮಾರು ನಮಗೇನು ಇನ್ನೂ 22 ಎಕರೆ ಜಮೀನು ಮೊದಲನೇ ಅಗ್ರಿಮೆಂಟ್ ಪ್ರಕಾರ ಇನ್ನೂ 22 ಎಕರೆ ಜಮೀನು ಬರಬೇಕಾಗಿತ್ತು ಅದು ಕೊರತೆ ಆಗಿದೆ ಹೀಗಾಗಿ ದೊಡ್ಡ ವಿಮಾನಗಳನ್ನು ಇಳಿಸ್ತಕ್ಕಂಥದ್ದಕ್ಕೆ ತೊಂದರೆ ಆಗಿದೆ ಅದನ್ನು ಕೂಡ ಕೊಡಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ ಮತ್ತು ನೆನೆಗುದಿಗೆ ಬಿದ್ದಿರತಕ್ಕಂಥ ಅನೇಕ ಯೋಜನೆಗಳು ನಮ್ಮದು ಹುಬ್ಬಳ್ಳಿ ಧಾರವಾಡದಿಂದ ವಾಯ ಕಿತ್ತೂರು ಮಾರ್ಗವಾಗಿ ಬರತಕ್ಕಂಥ ರೈಲ್ವೆ ಯೋಜನೆ ಇರ್ಬೋದು ಬೆಳಗಾವಿಯಿಂದ ಗೋವಾಕ್ಕೆ ಹೋಗ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು ರಿಂಗ್ ರೋಡ್ ಇರ್ಬೋದು ಈ ರೀತಿ ಹಲವಾರು ಯೋಜನೆಗಳ ಬಗ್ಗೆ ಅವರು ಗಮನ ಸೆಳೆತಕ್ಕಂಥ ಪ್ರಯತ್ನ ಮಾಡಿದ್ದೀವಿ 1 by 1 ಅದನ್ನು ಗಮನ ತಗೊಂಡು ನಾನು ಮಾಡ್ತೀನಿ ಅಂತೇಳಿ ಪೂರಕವಾಗಿ ಅವರು ಸ್ಪಂದಿಸಿದ್ದಾರೆ ಸರ್ ಇದು ಗಡಿ ವಿವಾದದ ಏನಾದರೂ ಚರ್ಚೆ ಬಂತ ಗಡಿ ವಿವಾದ ಇವತ್ತೇನು ನಾವು ಚರ್ಚೆ ಮಾಡಿಲ್ಲ ಒಂದು ಅದಕ್ಕೆ ಸಂಬಂಧಪಟ್ಟಂಗೆ 4 ತಜ್ಞ ವಕೀಲರನ್ನು ಈಗಾಗಲೇ ನೇಮಕ ಮಾಡಿದ್ದಾರೆ ಅವರು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ ಮತ್ತು ಗಡಿ ವಿವಾದ ಕೋರ್ಟ್ನಲ್ಲಿರ್ಬೋದು ಆದರೆ ಜನ ಇವತ್ತು ಬೆಳಗಾವಿಯನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ ಮರಾಠಿಗರು ಮರಾಠಿಗರದ ಮೊದಲೇನಿತ್ತು ಅದು ಪ್ರತ್ಯೇಕ ಒಂದು ನಿರ್ಣಯ ಮಾಡ್ತಿದ್ರು ಭಾಳ ಸಲ ಅಂದ್ರೆ ಕಾರ್ಪೊರೇಷನ್ದಾಗ ಅವ್ರದ್ದೇ ಹಿಡಿತಾ ಇತ್ತು 2-3 ತಾಲೂಕು ಪಂಚಾಯತಿ ಒಳಗೆ ಅವ್ರದ್ದೇ ಹಿಡ್ತಾ ಇತ್ತು ಜಿಲ್ಲಾ ಪಂಚಾಯತಿ ಒಳಗೆ ಅವರು ಪ್ರಬಲ ವಿರೋಧ ಪಕ್ಷ ಆಗ್ತಿದ್ರು ಆಮೇಲೆ ಈ ಒಂದು ಕಾಲಕ್ಕೆ 7 ಜನ MLA ಇದ್ರು ನಮ್ಮ ಕರ್ನಾಟಕದೊಳಗೆ ನಮ್ಮ ಜಿಲ್ಲೆಯೊಳಗೆ 4 ಜನ ಇದ್ರು ಹೀಗಾಗಿ ಇವತ್ತು ಒಬ್ಬರು MES MLA ಇಲ್ಲ ಕಾರ್ಪೊರೇಷನ್ದಾಗ ಅವ್ರದ್ದು ಪೂರಾ MES ಹೆಸರಿನಾಗ ಯಾರೂ ಇಲ್ಲ ಈಗ ಆಮೇಲೆ ತಾಲೂಕು ಪಂಚಾಯತಿಯೊಳಗೂ ಯಾರೂ ಇಲ್ಲ ಪೂರ್ಣ ನಾವು ಇದು ಬಂದೀವಿ ಅಂದರೆ ರಾಷ್ಟ್ರೀಯ ವಿಚಾರಧಾರಿಗಳಿಗೆ ಮತ್ತು ಡೆವಲಪ್ಮೆಂಟ್ಗೆ ಆದ್ಯತೆಯನ್ನು ಕೊಟ್ಟು ಹೊಸ ಜನ ನಮ್ಮ ಜೊತೆ ಗುರುತಿಸಿಕೊಂಡಿದ್ದಾರೆ ಹೀಗಾಗಿ ಅದು ತನ್ನ ಇದನ್ನು ಕಳ್ಕೊಂಡದ ಗಡಿ ವಿವಾದ ಇರ್ಬೋದು ಭಾಷೆ ವಿವಾದ ತನ್ನ ಮೌಲ್ಯವನ್ನು ಕಳ್ಕೊಂಡದ ನಾವೆಲ್ಲ ಒಂದಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲ ಒಂದು ಗಡಿ ಮರಾಠಿಗರನ್ನ ಆ ಭಾಷೆ ಹೆಸರಿನ ಮೇಲೆ ಪ್ರಚೋದಿಸಿ ರಾಜ್ಯದೊಳಗೆ ಯಾವುದೇ ಸರ್ಕಾರ ಇದ್ರೂ ಬೆಳೆ ಬೆಳೆಸಿಕೊಳ್ತಕ್ಕಂಥ ಕೆಲಸ ಮೊದಲಿಂದ ಮಾಡ್ತಾ ಇದ್ದಾರೆ ಅದಕ್ಕೆ ಏನು ಉತ್ತರ ಕೊಡಬೇಕು ನಮ್ಮ ಸರ್ಕಾರ ಕೊಡ್ತದೆ ನಾನು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗೆ ಏನದಾರೆ ಫಡ್ನವೀಸ್ ಅವರಿಗೆ ಅವ್ರು ಗಮನ ಸೆಳೆಯಲಿಕ್ಕೆ ಬಯಸ್ತೇನೆ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಅನೇಕ ಹಳ್ಳಿಗಳು ನಮ್ಮನ್ನು ಕರ್ನಾಟಕ ಸೇರಿಸ್ರಿ ನಮ್ಗೆ ನೀರಾವರಿ ತೊಂದರೆ ಇದೆ ನೀವೇನು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅಂತೇಳಿ ನಿರ್ಣಯ ತಗೊಂಡಿದ್ದಾರೆ ಗ್ರಾಮ ಪಂಚಾಯತ್ ಅನೇಕ ಗ್ರಾಮ ಪಂಚಾಯತ್ಗಳು ನೀವು ಅದ್ರ ಬಗ್ಗೆ ಗಮನ ಹರಿಸ್ರಿ ಅಲ್ಲಿ ಡೆವಲಪ್ಮೆಂಟ್ ಮಾಡಿರಿ ನಿಮ್ಮ ರಾಜ್ಯದೊಳಗೆ ಇರ್ತಕ್ಕಂಥ ಹಳ್ಳಿಗಳನ್ನು ನೀವು ಡೆವಲಪ್ಮೆಂಟ್ ಮಾಡಿ ನಿಮ್ಮ ಕಡೆ ಇಟ್ಕೋಂಥ ಪ್ರಯತ್ನ ಮಾಡಿರಿ ನಮ್ಮ ಕಡೆ ನೋಡಬೇಡ್ರಿ ಅಂತ ಅವ್ರಿಗೆ ವಿನಂತಿ ಮಾಡ್ತೀವಿ ಆಮೇಲೆ ಏನಂತ ಸರ್ ವಿರೋಧ ಪಕ್ಷದ ನಾಯಕರು ಸಲಹೆ ಕೊಟ್ಟಿದ್ದರು
ಗಡಿ ಸಂರಕ್ಷಣಾ ಗಡಿ ಸಚಿವ ಉಸ್ತುವಾರಿ ಸಚಿವರು ಮಾಡಲಿಲ್ಲ, ಎಚ್ ಕೆ ಪಾಟೀಲ್ ಆದ್ಮೇಲೆ ಮಾಡಲಿಲ್ಲ ಅನ್ನೋದು. ಮೊದಲಿನ ತೀವ್ರತೆ ಇವತ್ತಿಲ್ಲ. ಗಡಿ ವಿಷಯ ಸಂಬಂಧಪಟ್ಟಂಗೆ ಮೊದಲು ಬಹಳ ತೀವ್ರತೆ ಇತ್ತು, ಬಹಳಷ್ಟು ಗಲಾಟೆಗಳಾಗ್ತಿದ್ದು, ಬಹಳಷ್ಟು ಈ ತರದ ಘಟನಾವಳಿಗಳು ನಡೀತಿದ್ದು. ಹೀಗಾಗಿ ಅದಕ್ಕೆ ಪೂರ್ಣಾವಧಿ ಒಬ್ಬರು ನೇಮಿಸಬೇಕಾಗಿತ್ತು. ಈಗ ಆ ತರದ ಅಗತ್ಯ ಇಲ್ಲ, ಅಗತ್ಯ ಬಿದ್ದರೆ ಅದನ್ನು ನೇಮಿಸ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡುವುದು. ಎಸ್ ಸರ್, ಥ್ಯಾಂಕ್ ಯು ಸರ್. ಬೇನೋ ಬಂದ್ಬಿಡ್ತಲ್ಲ ಹೋಗೋದು, ಗೊತ್ತಾಯ್ತು ನಮಗೆ. ಇನ್ನೇ ಎರಡು ಪ್ರಶ್ನೆ ಇತ್ತು, ನಾನು ಸುಮ್ಮನೆ ಅದೇ.